हाय फ्रेंड्स, ಎಲ್ಲರಿಗೂ ನಮಸ್ತೆ. ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಬನ್ನಿ, ಇವತ್ತಿನ ಈ ಸೆಷನ್ ನ ಸ್ಟಾರ್ಟ್ ಮಾಡೋಣ. ಇವತ್ತು KSRP ದು PSI ಎಕ್ಸಾಮ್ ನಡೆದಿದೆ, ಅರ್ಥ ಆಯ್ತಾ? ಸೋ ಸಾಕಷ್ಟು ಜನ ಕಾಲ್ಸ್ ಮಾಡಿ ಪೇಪರ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ನಾನು ಸ್ವಲ್ಪ ಬಿಜಿ ಇದ್ದ ಕಾರಣ ಈಗಲೇ ಮನೆಗೆ ಬಂದಿದ್ದೀನಿ, ಅರ್ಥ ಆಯ್ತಾ? ಇನ್ನ ನಾನು ಪೇಪರ್ 2 ನೋಡಿಲ್ಲ. ಸಾಕಷ್ಟು ಜನ ಏನಪ್ಪ ಹೇಳ್ತಿದ್ದಾರೆ ಅಂದ್ರೆ, ಸೊ ಕಾಲ್ ಮಾಡಿಬಿಟ್ಟು, ಸರ್ ಪೇಪರ್ ತುಂಬಾ ಈಸಿ ಇತ್ತು, ಈಸಿ ಅಂದ್ರೆ ಈಸಿ PC ಲೆವೆಲ್ ಗೆ ಇತ್ತು ಪೇಪರ್, ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇಷ್ಟು ಈಸಿ ಆಗಿರುತ್ತೆ ಅಂತಕಂತದನ್ನ ಹೇಳಿದ್ದಾರೆ. ಜೊತೆಗೆ ಇನ್ನೊಂದು ಏನಪ್ಪ ಅಂದ್ರೆ, ಅಲ್ಲಿ ಒಂದು ಸ್ಕ್ರೀನ್ ಶಾಟ್ ಸೆಂಡ್ ಮಾಡಿದ್ದಾರೆ ನನಗೆ, ಸರ್ ನೋಡಿ ಎಷ್ಟು ಈಸಿ ಇದೆ ಪೇಪರ್ ಅಂತ. ಅದರಲ್ಲಿ ಕಾಂತಾರದು ಒಂದು ಇದೆ ಕ್ವೆಶ್ಚನ್, ಅರ್ಥ ಆಯ್ತಾ? ಸೊ ಮತ್ತೆ ಹಾಗೇನೆ ಒಂದು ಎರಡು ಮೂರು ಕ್ವೆಶ್ಚನ್ಸ್ ಇತ್ತು, ನೋಡಿದೆ ಆ ಸ್ಕ್ರೀನ್ ಶಾಟ್ನಲ್ಲಿ, ತುಂಬ ಈಸಿ ಇದೆ, ಅರ್ಥ ಆಯ್ತಾ? ತುಂಬಾ ಈಸಿ ಇದೆ. ಹಾಗಾದರೆ ಅದರ ಬಗ್ಗೆ ನಾಳೆ ಮಾತಾಡೋಣ. ನಾನು ಕಂಪ್ಲೀಟಾಗಿ ಪೇಪರ್ 2 ಅಂದರೆ GK ಪೇಪರ್ ಇನ್ನೂ ನೋಡಿಲ್ಲ, ನೋಡಿಬಿಟ್ಟು ಅದರ ಬಗ್ಗೆ ಕ್ಲೀನಾಗಿ ಅನಾಲಿಸಿಸ್ ಬೇಕಾದರೆ ನಿಮಗೆ ಕೊಡ್ತೀನಿ ನಾನು, ಅರ್ಥ ಆಯ್ತಾ? ಇವಾಗ ಪೇಪರ್ 1 ಬಗ್ಗೆ ಮಾತಾಡೋಣ. ಪೇಪರ್ 1ನಲ್ಲಿ ಆದರೆ ಇವಾಗ SS ನೋಡೋಣ ಯಾವ ರೀತಿ ಇದೆ ಅಂದರೆ, ಫಸ್ಟ್ ನೋಡಿ ಸಸ್ಟೈನಬಲ್ ಡೆವಲಪ್ಮೆಂಟ್, ಸೊ ಸುಸ್ಥಿರ ಅಭಿವೃದ್ಧಿ ಬಗ್ಗೆ ಮಾತಾಡ್ತಾ ಇದ್ದಾನೆ. ಸುಸ್ಥಿರ ಅಭಿವೃದ್ಧಿ ಯಾವುದ್ರಲ್ಲಿ ಬರುತ್ತಪ್ಪ? ಪರಿಸರದಲ್ಲಿ ಬರ್ತಕ್ಕಂಥದ್ದು. ಪರಿಸರದಲ್ಲಿ ಬರ್ತಕ್ಕಂಥದ್ದು ಸುಸ್ಥಿರ ಅಭಿವೃದ್ಧಿ. ಓಕೆ, ಸೊ ಅಂದರೆ ಏನು, ಇವಾಗ ಸಪೋಸು ಪರಿಸರ ನಮಗೆ ಸೊ ಒಂದು ಉತ್ತಮವಾದಂತಹ ಲೈಫ್ ಸ್ಟೈಲ್ ಲೀಡ್ ಮಾಡಲಿಕ್ಕೆ ಬೇಕಾಗಿರ್ತಕ್ಕಂಥದ್ದನ್ನು ಪ್ರತಿಯೊಂದನ್ನು ಕೊಟ್ಟಿದೆ ನಮಗೆ ಎನ್ವಿರಾನ್ಮೆಂಟ್. ಸೊ ಅದನ್ನು ಮನುಷ್ಯ ತನ್ನ ದುರಾಸೆಗಾಗಿ ಸೊ ನಾಶ ಪಡಿಸ್ತಾ ಇದ್ದಾನಲ್ಲ. ಸೊ ನಮಗೆ ಸಿಕ್ಕಿರ್ತಕ್ಕಂತಹ ಈ ಪರಿಸರವನ್ನು ನಾಳಿನ ದಿನಗೆ, ನಾಳಿನ ಯುವ ಪೀಳಿಗೆಗೆ ಅಂದರೆ ಅಪ್ಕಮಿಂಗ್ ಬರ್ತಕ್ಕಂಥ ಜನ್ರೇಷನ್ಗೆ ನಾವು ಸೇಫ್ ಆಗಿ ಕೊಡಬೇಕಾಗುತ್ತೆ. ಸೊ ಅದರ ಬಗ್ಗೆ ನಾವು ಸಸ್ಟೈನಬಲ್ ಡೆವಲಪ್ಮೆಂಟ್ಸ್ ಮಾತಾಡುತ್ತೆ, ಅರ್ಥ ಆಯ್ತಾ? ಅದರ ಬಗ್ಗೆ ಡೀಟೇಲ್ ಆಗಿ ಮಾತಾಡೋಣ ನೆಕ್ಸ್ಟ್ನಲ್ಲಿ. ನೋಡಿ, ಅದು ಬಂದುಬಿಟ್ಟು ಪರಿಸರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು SA. ನೆಕ್ಸ್ಟು COVID-19. COVID-19ನ ಸೊ ಆ ಪ್ಯಾಂಡಮಿಕ್ ಇದೆ ಅಲ್ಲ, ಅದನ್ನು ಕಂಟ್ರೋಲ್ ಮಾಡಲಿಕ್ಕೆ, ಸೊ ಆ ಟೈಮ್ನ ಸಿಚುಯೇಷನ್ ಡಿಫಿಕಲ್ಟೀಸ್ನ ಹ್ಯಾಂಡಲ್ ಯಾವ ರೀತಿ ಮಾಡಿತು ಪೊಲೀಸ್ ವ್ಯವಸ್ಥೆ ಅಂತಕ್ಕಂಥದ್ದು ಸೆಕೆಂಡ್ SA ಇದ್ದರೆ, ಥರ್ಡ್ SA ಕರಪ್ಷನ್, ಕರಪ್ಷನ್ ಬಗ್ಗೆ ಇದೆ, ಅರ್ಥ ಆಯ್ತಾ? ಸೊ ಹಾಗಿದ್ರೆ ಓದ್ಬಿಡೋಣ SA 2. ನೋಡಿ, COVID-19 ಸಾಂಕ್ರಾಮಿಕ ರೋಗದ ವಿರುದ್ಧ ಹೋರಾಟದಲ್ಲಿ ಪೊಲೀಸರ ಪಾತ್ರ ಇದಾಯಿತು. ನೆಕ್ಸ್ಟ್ ಕರಪ್ಷನ್ ಬಗ್ಗೆ, ಕರಪ್ಷನ್ ಬಗ್ಗೆ ನೋಡಿ, ಶ್ರೀಮಂತರು ಮತ್ತು ವಿದ್ಯಾವಂತರಿಗಿಂತ ಬಡವರು ಮತ್ತು ಅನಕ್ಷರಸ್ಥರು ಕಡಿಮೆ ಭ್ರಷ್ಟರು, ಅರ್ಥ ಆಯ್ತಾ? ಈ ಭ್ರಷ್ಟಾಚಾರದ ಬಗ್ಗೆ, ಕರಪ್ಷನ್ ಬಗ್ಗೆ ಯಾಕೆ ಕೇಳಿದ್ದಾನೆ ಕ್ವಶನ್ ಅಂತ ನಿಮ್ಮೆಲ್ರಿಗೂ ಗೊತ್ತೇ ಇರ, ಅರ್ಥ ಆಯ್ತಾ? ಸೊ ತುಂಬ ಸದ್ದು ಮಾಡಿದೆ ಇದು. ಸೊ ಎಕ್ಸ್ಪೆಷಲಿ ಕರಪ್ಷನ್ ಅನ್ನೋದು ಪ್ರತಿಯೊಂದು ಕಡೆ ಇದೆ, ಪ್ರತಿಯೊಂದು ಕಡೆ ಇದೆ. ಈ ಕರಪ್ಷನ್ನು ರಿಕ್ರೂಟ್ಮೆಂಟಲ್ಲಿ ಸೊ ತುಂಬಾ ಸೊ ಅಮಾಯಕ ಅಭ್ಯರ್ಥಿಗಳ ಒಂದು ಕನಸುಗಳನ್ನು ಹಾಳು ಮಾಡ್ತಾ ಇದೆ. ಸೊ ಅದರ ಬಗ್ಗೆ ದಟ್ ಈಸ್ ವೆರಿ ವೆರಿ ಸೀರಿಯಸ್ ಇಶ್ಯೂ. ಸೊ ಅದರ ಬಗ್ಗೆ ಕೇಳಿದ್ದಾನೆ, ಬಡವರು ಮತ್ತು ಅನಕ್ಷರಸ್ಥರು ಕಡಿಮೆ ಭ್ರಷ್ಟರು ಯಾರು ಕಂಪೇರ್ ಮಾಡಿಕೊಂಡ್ರೆ ವಿದ್ಯಾವಂತರು ಮತ್ತು ಶ್ರೀಮಂತರಿಗೆ ಅಂತಕ್ಕಂಥದ್ದನ್ನು ಕೇಳಿದ್ದಾನೆ. ಅದನ್ನು ಎಸೆ ಬರೀಬೇಕು. ಶಿಕ್ಷಣದಲ್ಲಿ ಟೆಕ್ನಾಲಜಿ ಯಾವ ರೀತಿ ಅಳವಡಿಸ್ಕೋಬೇಕು ಆಸ್ ಎ ಟೂಲ್ ಅಂತಕ್ಕಂಥದ್ದನ್ನು ಕೇಳಿದ್ದಾರೆ. ಸೊ ಅದನ್ನು ಪ್ರಜಾಪ್ರಭುತ್ವಕರಣಗೊಳಿಸೋದಕ್ಕೆ, ಅರ್ಥ ಆಯ್ತಾ? ಶಿಕ್ಷಣವನ್ನು. ಸೊ ನಾನು ಇದು ಶಿಕ್ಷಣದ ಬಗ್ಗೆ SA 4 ಎಜುಕೇಷನ್ ಬಗ್ಗೆ, ಅರ್ಥ ಆಯ್ತಾ? ಎಜುಕೇಷನ್ ಬಗ್ಗೆ ಕೇಳಿದ್ದಾನೆ. ನೆಕ್ಸ್ಟ್ ಏನಪ್ಪ ಅಂದರೆ, ಏನು ಕೇಳಿದಾನಂದರೆ, ಸೊ ನೋಡಿ, ಡ್ರೋನ್ಗಳ ದಶಕ ಈಗಷ್ಟೇ ಶುರುವಾಗಿದೆ. ಡ್ರೋನ್ಸ್ ಬಗ್ಗೆ ಕೇಳಿದಾನೆ, ಡ್ರೋನ್ಸ್, ಅರ್ಥ ಆಯ್ತಾ? ಡ್ರೋನ್ಸ್ ಬಗ್ಗೆ, ಡ್ರೋನ್ಸ್ ಡಿಕೇಡ್ ಬಗ್ಗೆ ಕೇಳಿದಾನೆ, ಡ್ರೋನ್ಸ್ ಡಿಕೇಡ್. ಓಕೆ, ಸೊ ಹಾಗಾದರೆ ಇಲ್ಲಿ ನೋಡಪ್ಪ, ಇಲ್ಲಿ ಯಾವುದು ಕರೆಂಟ್ನಲ್ಲಿದೆ ಅಂತಕ್ಕಂಥದ್ದಂದರೆ, ಒಂದೇ ಇಲ್ಲಿ ಕರೆಂಟ್ನಲ್ಲಿರೋದು, ಅರ್ಥ ಆಯ್ತಾ? ಅದು ಯಾವುದಂದರೆ ಈ ಡ್ರೋನ್ಸ್ ಬಗ್ಗೆ. ಡ್ರೋನ್ಸ್ ಇದು ಕರೆಂಟ್ ಅಫೇರ್ಸ್ನಲ್ಲಿ ಇದೆ, ಅದಕ್ಕೋಸ್ಕರ ಇದನ್ನು ಕೇಳಿದ್ದಾನೆ. ಸೊ ಹಾಗಾದರೆ ಇದನ್ನು ಕಂಟಿನ್ಯೂ ಮಾಡೋದಕ್ಕಿಂತ ಮುಂಚೆ ನಾನು ಒಂದು 12 ಡೇಸ್ ಬ್ಯಾಕು ಒಂದು ವಿಡಿಯೋ ಮಾಡಿದ್ದೆ, ಆ ವಿಡಿಯೋ ಏನು ಅಂತ ನೋಡ್ಕೊಂಡು ಬರೋಣ, ಬನ್ನಿ. ಸೊ ನಾವು ಇವಾಗ ಯಾವುದನ್ನು ನೋಡಬಹುದು ಅಂತಕ್ಕಂಥದ್ದು ನಿಮ್ಮ ಕ್ವಶನ್ ಆಗಿರ್ಬೋದು. ಸ್ಟಾಟಿಕ್ SA ನಲ್ಲಿ ಒಂದು ಸೆಕೆಂಡ್ ಇರಿ, ಸ್ಟಾಟಿಕ್ ಪಾರ್ಟ್ನಲ್ಲಿ ಯಾವ್ದು ನೋಡ್ಕೋಬೋದು ಅಂತಕ್ಕಂಥದ್ದು ನಿಮ್ಮ ಕ್ವಶನ್ ಆಗಿರ್ಬೋದು, ಅರ್ಥ ಆಯ್ತಾ? ಇದರಲ್ಲಿ ನಾವು ಮತ್ತೆ 3 ಪಾರ್ಟ್ ಆಗಿ ಡಿವೈಡ್ ಮಾಡಿದ್ದೀವಿ. ಸೊ ಅದು ಏನೇನಪ್ಪ ಅಂತ ನೋಡೋಣ, ಬನ್ನಿ. ಸೊ ಇದರಲ್ಲಿ ನೋಡಿ, ಫಸ್ಟ್ ಏನಪ್ಪ ಅಂದರೆ, ಸೊ ಇಲ್ಲಿ ನೋಡಿ, ಮಹಿಳೆಯರಿಗೆ ಸಂಬಂಧಪಟ್ಟಿದ್ದು, ಶಿಕ್ಷಣಕ್ಕೆ ಸಂಬಂಧಪಟ್ಟಿದ್ದು, ಮತ್ತು ಪರಿಸರಕ್ಕೆ ಸಂಬಂಧಪಟ್ಟಿದ್ದು, ಅರ್ಥ ಆಯ್ತಾ?
ಸೊ ಆಲ್ವೇಸು ಇದರ ಮೇಲೆ ಇನ್ನೂ ಸ್ಟಾಟಿಕ್ ಪಾರ್ಟ್ಸ್ ಡಿಫ್ರೆಂಟ್ ಡಿಫ್ರೆಂಟ್ ಆಗಿದೆ ಬಟ್ ಮ್ಯಾಕ್ಸಿಮಮ್ ಟೈಮ್ಸು ಸೊ ಇದರ ಮೇಲೆ ಈ ಮಹಿಳೆಯರಿಗೆ ಸಂಬಂಧಪಟ್ಟಿದ್ದಾಯಿತು, ಶಿಕ್ಷಣಕ್ಕೆ ಸಂಬಂಧಪಟ್ಟಿದ್ದಾಯಿತು, ಪರಿಸರಕ್ಕೆ ಸಂಬಂಧಪಟ್ಟಿದ್ದಾಯಿತು. ಸೊ ಅದೇ ರೀತಿ ಇನ್ನೊಂದಿದೆ, ಸೊ ಲೈಕ್ ಸೊ ಇದು ಇವುದನ್ನ ಹೇಗೆ ಹೇಳ್ಬೋದು ಅಂದರೆ, ಸೊ ಇದು ಸಮಸ್ಯೆಗಳು ಅಂತ ಹೇಳ್ಬೋದು, ಸಮಸ್ಯೆಗಳು ಅಂತ ಹೇಳ್ಬೋದು. ಇದು ಎವ್ರಿಗ್ರೀನ್ ಸಮಸ್ಯೆಗಳು, ಅರ್ಥ ಆಯ್ತಾ? ಅವನ್ನ ಯಾವ್ಯಾವ ಅಂತ ನೋಡೋಣ ಸ್ವಲ್ಪ. ಸೊ ಹಾಗಾದರೆ ಮಹಿಳೆಯರಿಗೆ ಸಂಬಂಧಪಟ್ಟ ಹೆಸರುಗಳು ಹೇಗಿರುತ್ತೆ ಅಂದರೆ, ಮಹಿಳಾ ಸಬಲೀಕರಣ ಇರುತ್ತೆ, ಸಬಲೀಕರಣ ಅಂತಕ್ಕಂಥದ್ದು ಇರುತ್ತೆ, ಮಹಿಳಾ ಸಬಲೀಕರಣ. ಸೊ ಮತ್ತು ಸೊ ಮಹಿಳಾ ದೌರ್ಜನ್ಯ, ದೌರ್ಜನ್ಯ ದೌರ್ಜನ್ಯ, ಓಕೆ, ಇವೆಲ್ಲ ಕರೆಂಟ್ ಅಫೇರ್ಸ್ನಲ್ಲಿದೆ. ಮಹಿಳಾ ದೌರ್ಜನ್ಯ ಆಯಿತು, ಅರ್ಥ ಆಯ್ತಾ? ಸೊ ಹಾಗಾದರೆ ಇನ್ನೂ ಏನಪ್ಪ ಅಂದರೆ, ಸೊ ಇನ್ನೊಂದು ಮಹಿಳೆಯರಿಗೆ ಸಂಬಂಧಪಟ್ಟಿದ್ದು, ಅರ್ಥ ಆಯ್ತಾ? ಯಾವ ಹೆಸರುಗಳಿದೆ, ಮಹಿಳೆಯರ ಪಾತ್ರ ನಮ್ಮ ಸೊ ಅಭಿವೃದ್ಧಿಯಲ್ಲಿ, ನಮ್ಮ ದೇಶದ ಅಭಿವೃದ್ಧಿಯಲ್ಲಿ ಮಹಿಳೆಯರ ಪಾತ್ರ ಏನೆಲ್ಲ, ಮಹಿಳೆಯರಿಗೆ ಸಂಬಂಧಪಟ್ಟಂಥ ಎಸ್ಸೆಗಳಿದೆ ಅಲ್ಲ, ಅದನ್ನೆಲ್ಲ ನಾವು ಸೊ ಮಾಡ್ಕೋಬೇಕಾಗುತ್ತೆ. ದಟ್ ಈಸ್ ವೆರಿ ಮಚ್ ಇಂಪಾರ್ಟೆಂಟ್. ಮತ್ತು ರಾಷ್ಟ್ರೀಯ ಶಿಕ್ಷಣ ನೀತಿ 2022 ಇದನ್ನು ಮಾಡಬೇಕಾಗುತ್ತೆ. ಆನ್ಲೈನ್ ಶಿಕ್ಷಣ, ಆನ್ಲೈನ್ ಶಿಕ್ಷಣದ ಬಗ್ಗೆ ಮಾಡಬೇಕಾಗುತ್ತೆ. ಸೊ ಈ ಶಿಕ್ಷಣಕ್ಕೆ ಸಂಬಂಧಪಟ್ಟಂಥ ಒಂದು 3-4 ಎಸ್ಸನ್ನು ನಾವು ಮಾಡ್ಕೊಳ್ಳೇಬೇಕಾಗುತ್ತೆ, ಅರ್ಥ ಆಯ್ತಾ? ಸೊ ಇಲ್ಲಿ ಕಾಣ್ತಾ ಇಲ್ಲ ಬಟ್ ನಾನು ಹೇಳ್ತಾ ಇದ್ದೀನಿ, ಅಷ್ಟೊಂದೇನು ಕೆಳಗಡೆ ಬರೀತಾ ಇಲ್ಲ, ಸ್ಕ್ರೀನು ಕಟ್ ಆಗ್ತಾ ಇದೆ, ಬಟ್ ಅದೇನು ಪ್ರಾಬ್ಲಮ್ ಇಲ್ಲ. ಮತ್ತು ಇಲ್ಲಿ ನೋಡಿ, ಸೊ ಪರಿಸರಕ್ಕೆ ಸಂಬಂಧಪಟ್ಟದ್ದು ಜಾಗತಿಕ ತಾಪಮಾನ, ಸೊ ಜಾಗತಿಕ ತಾಪಮಾನ ಗ್ಲೋಬಲ್ ವಾರ್ಮಿಂಗ್ ಅಂತ ಕರಿತೀವಿ, ಜಾಗತಿಕ ತಾಪಮಾನ. ಮತ್ತು ಇಲ್ಲಿ ಇನ್ನೂ ಸಾಕಷ್ಟು ಎಸ್ಎಸ್ ಬರುತ್ತೆ ಪರಿಸರಕ್ಕೆ ಸಂಬಂಧಪಟ್ಟಿತ್ತು, ಅವೆಲ್ಲ ನೋಡ್ಕೋಬೇಕಾಗುತ್ತೆ ನೀವು, ಅರ್ಥ? ಸೊ ಫ್ರೆಂಡ್ಸ್ ನೋಡಿದ್ರಲ್ಲ ನಾನು ಏನು ಹೇಳಿದ್ದೆ, ಸೊ ಡಿಪಾರ್ಟ್ಮೆಂಟಲ್ಲಿ ಪರಿಸರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು, ಅರ್ಥ ಆಯ್ತಾ? ಪರಿಸರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು, ಶಿಕ್ಷಣಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು, ಮಹಿಳೆಯರಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು, ಸೊ ಮಹಿಳೆಯರಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಇನ್ನೊಂದು ಆವಾಗ ಹೇಳ್ತಿದ್ದೆ ನಾನು. ಸೊ ಬಟ್ ಸಮಸ್ಯೆ, ಜನರಲ್ ಸಮಸ್ಯೆ, ಜನರಲ್ ಸಾಮಾನ್ಯ ಸಮಸ್ಯೆಗಳು ಅಂತಕ್ಕಂಥದ್ದನ್ನು ಹೇಳಿಬಿಟ್ಟು ಸೊ ಹೇಳಬೇಕು ಅಂದ್ಕೊಂಡಿದ್ದೆ, ಬಟ್ ಆವಾಗ ನಾನು ಮರ್ತೋದೆ, ಅರ್ಥ ಆಯ್ತಾ? ಸೊ ಅದು ಮರ್ತೋದೆ, ಸೊ ಇರಲಿ. ಬಟ್ ನಾನು ಆವತ್ತಿನ ದಿನ ಈ ಮೂರನ್ನು ಮೆನ್ಷನ್ ಮಾಡಿದ್ದೆ, ಈ ಮೂರನ್ನು ಮೆನ್ಷನ್ ಮಾಡಿದ್ನಾ, ಅರ್ಥ ಆಯ್ತಾ? ಸೊ ಹಾಗಾದರೆ ಇದು ನೋಡಿ, ಅರ್ಥ ಆಯ್ತಾ? ಸೊ ಹಾಗಾದರೆ ಇದು ನೋಡಿ, ಈ ಕೋವಿಡ್, ಕೋವಿಡ್ ಅಂತೂ ಹಳೆ ಟಾಪಿಕ್ ಇದು, ಅರ್ಥ ಆಯ್ತಾ? ಪೊಲೀಸರ ಪಾತ್ರ ಕೇಳಬೇಕು ಒಂದು ಕ್ವಶನ್ ಅಂತ ಕೇಳಿದ್ದಾರೆ, ಅರ್ಥ ಆಯ್ತಾ? COVID-19 ಕಂಟ್ರೋಲ್ ಮಾಡೋದಕ್ಕೆ ಪೊಲೀಸರ ಪಾತ್ರ ಹೇಗಿತ್ತು ಅಂತಕ್ಕಂಥದ್ದನ್ನು ಕೇಳಿದ್ದಾನೆ. ಡ್ರೋನ್ಸ್ ಬಗ್ಗೆ, ಸೊ ಅರ್ಥ ಆಯ್ತಾ? ಇದು ಕರೆಂಟ್ ಅಫೇರ್ಸಲ್ಲಿತ್ತು, ಇದರ ಬಗ್ಗೆ ಮಾತಾಡೋಣ. ಡ್ರೋನಿ ಬ್ರ್ಯಾಂಡ್ ಅಂಬಾಸಿಡರ್ ಆಗಿದ್ದರು, ಅದರ ಬಗ್ಗೆ ಆಗಿದ್ದಾರೆ, ಅದರ ಬಗ್ಗೆ ಮಾತಾಡೋಣ ಅಪ್ಕಮಿಂಗ್ ಡೇಸ್ನಲ್ಲಿ. ನೋಡಿ SS, ಅರ್ಥ ಆಯ್ತಾ? ಸೊ ಹಾಗಾದರೆ ನಾವು ಹೇಳಿರೋ ಟಾಪಿಕ್ಸ್ನಲ್ಲಿ, ಸೊ ಓಕೆ, ಸೊ ಪರಿಸರದ ಬಗ್ಗೆ ಬಂದಿದೆಯಾ, ಬಂದಿದೆ. ಶಿಕ್ಷಣದ ಬಗ್ಗೆ ಬಂದಿದೆಯಾ, ಬಂದಿದೆ. ಲೆವೆಲ್ ಆಫ್ ಡಿಫಿಕಲ್ಟಿ, ಓಕೆ, ನಾಟ್ ದೊಡ್ಡ ಡಿಫಿಕಲ್ಟ್, ಅರ್ಥ ಆಯ್ತಾ? ಏನೋ ತುಂಬ ದೊಡ್ಡ ಹೈ ಲೆವೆಲ್ ಡಿಫಿಕಲ್ಟಿ ಅಂತ ಪೇಪರ್ ಇಲ್ಲ, ಅರ್ಥ ಆಯ್ತಾ? ಓಪನ್ ಆಗಿ ಹೇಳ್ತಾ ಇದ್ದೀನಿ. ಸೊ ಲೆವೆಲ್ ಆಫ್ ಡಿಫಿಕಲ್ಟಿ, ಓಕೆ, PSA ಲೆವೆಲ್ ಇದು, ಅರ್ಥ ಆಯ್ತಾ? ಸೊ ಅದನ್ನು ಪರಿಗಣನೆಗೆ ತಗೊಂಡ್ರೆ ಈ ಪೇಪರ್ದು ಡಿಫಿಕಲ್ಟಿ, ಟ್ರಾನ್ಸ್ಲೇಷನ್ಸ್ ಎಲ್ಲ ಇರಿ ಒಂದು ಸೆಕೆಂಡು, ಟ್ರಾನ್ಸ್ಲೇಷನ್ಸ್ ಎಲ್ಲ ಅದನ್ನೆಲ್ಲ ನಾನು ನೋಡಿಲ್ಲ, ಬಟ್ ಜಸ್ಟ್ ಈಗ ತಾನೇ ನೋಡ್ತಾ ಇದ್ದೀನಿ, SS ನೋಡ್ತಾ ಇದ್ದೀನಿ, ಅರ್ಥ ಆಯ್ತಾ? SS-ನ ಕಂಪೇರ್ ಮಾಡಿಕೊಂಡ್ರೆ ಲೆವೆಲ್ ಆಫ್ ಡಿಫಿಕಲ್ಟಿ ಎಷ್ಟು ಅಂತ ಹೇಳ್ಬೋದು ಅಂದರೆ, 60% ಡಿಫಿಕಲ್ಟಿ ಇದೆ ಪೇಪರ್, ಅರ್ಥ ಆಯ್ತಾ? 60% ಡಿಫಿಕಲ್ಟಿ ಇದೆ ಪೇಪರು, ನಾಟ್ ದಟ್ ಡಿಫಿಕಲ್ಟ್, ಅರ್ಥ ಆಯ್ತಾ? ಅಷ್ಟೇನು ಕಷ್ಟ ಇಲ್ಲ. ಓಕೆ, ನೋಡಿದ್ರಲ್ಲ ಪರಿಸರದ ಬಗ್ಗೆ ಸೊ ಬಂದಿದೆ, ಮತ್ತು ಶಿಕ್ಷಣದ ಬಗ್ಗೆ ಬಂದಿದೆ. ಸೊ ಲೆವೆಲ್ ಆಫ್ ಡಿಫಿಕಲ್ಟಿ, ಸೊ 60% ಅಂತ ಹೇಳಬಹುದು, 60% ನಿಯರ್ಲಿ ಹೇಳಬಹುದು. ಅಷ್ಟೊಂದು ಕಷ್ಟನೂ ಅಲ್ಲ, ಅಷ್ಟೊಂದು ಈಸಿ ಅಂತೂ ಇಲ್ಲ, ಬಟ್ ಕಷ್ಟನೂ ಇಲ್ಲ. ಬಟ್ PSA ಲೆವೆಲ್ ಪೇಪರ್ ಆಗಿರ್ತಕ್ಕಂಥ ಕಾರಣದಿಂದ ಅದೇನು ಅಷ್ಟೊಂದು ದೊಡ್ಡ ಕಷ್ಟ ಇಲ್ಲ. ಓಕೆ, ಡ್ರೋನ್ಸ್ ಬಗ್ಗೆ
ಕರೆಂಟ್ ಅಫೇರ್ಸ್ ಅಲ್ಲಿ ಇದೆ. ಈ ಪರಿಸರದ ಬಗ್ಗೆ ಆವತ್ತೇ ನಾನು ಹೇಳಿದ್ದೆ ನಿಮಗೆ, ಪರಿಸರ ಶಿಕ್ಷಣ ಮಹಿಳೆಯರ ಬಗ್ಗೆ ಸ್ಟಾಟಿಕ್ ಪಾರ್ಟ್ ಅಲ್ಲಿ ನಾನು ನಿಮಗೆ ಹೇಳಿದ್ದೆ. ಅರ್ಥ ಆಯ್ತಾ? ಒಂದು ಸೆಷನ್ ಮಾಡಿದ್ರು ಸಮೇತ ನಿಮಗೆ ಹಿಂಟ್ಸ್ ಎಲ್ಲ ಕೊಡ್ತಾ ಹೋಗಿದ್ದೆ ನಾನು. ಅರ್ಥ ಆಯ್ತಾ? ಕರಪ್ಷನ್ ಬಗ್ಗೆ, ಕರಪ್ಷನ್ ಬಗ್ಗೆ ಆಗಿದೆ ಅಂತ ನಿಮ್ಗೆ ಗೊತ್ತು. ಪೊಲೀಸರ ಪಾತ್ರ COVID-19 ನಿರ್ವಹಿಸಲು ಅದು ಕೇಳಬೇಕು ಅಂತ ಕೇಳಿದಾನೆ. ಸೊ ಪೊಲೀಸರ ಪಾತ್ರ, ಅರ್ಥ ಆಯ್ತಾ? ಆ ಡ್ರೋನ್ಸ್, ಇದು ಕರೆಂಟ್ ಅಫೇರ್ಸ್ ಅಲ್ಲಿ ಇರ್ತಕ್ಕಂಥದ್ದು, ಈ ರೀತಿ ಕೇಳಿದಾನೆ ಪೇಪರ್. ಅರ್ಥ ಆಯ್ತಾ? ಪೇಪರ್ ಇಸ್ ನಾಟ್ ದಟ್ ಡಿಫಿಕಲ್ಟ್. ಅರ್ಥ ಆಯ್ತಾ? ಸೊ ಇವತ್ತು ಈ ಎಸ್ಸೆಸ್ಸು ನಾವು ಡಿಸ್ಕಸ್ ಮಾಡಿದ್ವಿ ಆವಾಗ. ಸೊ ನನಗೆ ಒಂದು ತುಂಬ ಖುಷಿ ಆಗ್ತಿದೆ, ಒಂದು ಕಾನ್ಫಿಡೆನ್ಸ್ ಲೆವೆಲ್ ಬೂಸ್ಟ್ ಆಗ್ತಿದೆ. ನಾವು ಸೊ ಹೋಗ್ತಾ ಇರತಕ್ಕಂತಹ ರೂಟು ಪರ್ಫೆಕ್ಟ್ ಆಗಿದೆ ಅಂತ ನನಗೆ. ಸೊ ಇನ್ನೂ ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಆಗ್ತಾ ಇದೆ. ಐ ಹೋಪ್ ನಿಮ್ಮೆಲ್ರಿಗೂ ಇನ್ನೂ ಒಳ್ಳೆ ಗೈಡೆನ್ಸ್ ಮಾಡಲಿಕ್ಕೆ ನನಗೆ ಒಂದು ಮೋಟಿವೇಶನ್ ಸಿಗ್ತಾ ಇದೆ. ಅರ್ಥ ಆಯ್ತಾ? ಸೊ ಅದಕ್ಕೋಸ್ಕರ ಅದರ ಬೆನಿಫಿಟ್ ಎಲ್ಲರೂ ಪಡ್ಕೊಳ್ಳಿ. ಸೊ ನಾನು ಆದಷ್ಟು ನಿಮಗೆ ಎಲ್ಲ ನನ್ನ ಕೈಯಲ್ಲಿ ಆದಷ್ಟು ಮಾಡ್ತೀನಿ. ಸೊ ಅರ್ಥ ಆಯ್ತಾ? ಇದರಲ್ಲಿ ಯಾವುದಾದ್ರೂ ಒಂದು ಎಸ್ಸೆ ಬರೆದಿದ್ರು ಸಾಕಲ್ವಾ? ಸೊ ಇದರಲ್ಲಿ ಎರಡು ಎಸ್ಸೆಸ್ ಅಂತೂ ಬರೀಲೇಬಹುದು. ಸೊ ಪರಿಸರ ಮತ್ತು ಎಜುಕೇಷನ್, ಈ ಪೊಲೀಸರ ಪಾತ್ರ COVID-19 ನಿರ್ವಹಿಸಲಿಕ್ಕೆ. ಅರ್ಥ ಆಯ್ತಾ? ಹಳೆ ಸ್ಟೂಡೆಂಟ್ಸ್ ಆಗಿದ್ದು ಇದನ್ನು ಪ್ರಿಪೇರ್ ಆಗೇ ಆಗಿರ್ತಾರೆ. ಬಟ್ ಸೊ ಸೀರಿಯಸ್ ಆಗಿ ಪ್ರಿಪೇರ್ ಆಗಿದ್ರೆ ಎಕ್ಸಾಮ್ನಲ್ಲಿ ಕೂತ್ಕೊಂಡು ಯೋಚನೆ ಮಾಡಿದರೆ ಅದು ಬರುತ್ತೆ. ಅರ್ಥ ಆಯ್ತಾ? ಕರಪ್ಷನ್ ಬಗ್ಗೆನೂ ಸಿಂಪಲ್ ಇದೆ, ಜನರಲ್ ಕಾನ್ಸೆಪ್ಟ್ ಇದು. ಅರ್ಥ ಆಯ್ತಾ? ಡ್ರೋನ್ಸು ಸ್ವಲ್ಪ ಕರೆಂಟ್ ಅಫೇರ್ಸ್ ಇದೆ, ಇದರಲ್ಲಿ ಒಂದು ಎರಡು ಎಸ್ಸೆಸ್ ಈಸಿಯಾಗಿ ಬರಿಬೋದಿತ್ತು. ಎರಡು ಎಸ್ಸೆಸ್ಸು ನಾನು ಹೇಳಿರೋ ಟಾಪಿಕ್ಸಿಂದನೇ ಬಂದಿದೆ, ಅದು ನಾನು ಆಲ್ರೆಡಿ ನಿಮಗೆ ತೋರಿಸಿದ್ದೀನಿ. ಅರ್ಥ ಆಯ್ತಾ? ಸೊ ಹಾಗೇನೆ ನಮ್ಮ PC 200 ಟಾಪಿಕ್ಸ್ ಯಾರಿಗೆಲ್ಲ ಬೇಕಲ್ಲ, ಸ್ಕ್ರೀನ್ ಮೇಲೆ ಒಂದು ಸಂಖ್ಯೆ ಕಾಣ್ತಿದೆ, ಆ ಸಂಖ್ಯೆಗೆ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ನಮ್ಮ PC 200 ಟಾಪಿಕ್ಸ್ನ ನೀವು ತಗೋಬೋದು. ಅದರ ಪ್ರೈಸ್ 499 ರುಪೀಸ್ ಆಗಿರುತ್ತೆ. ಅರ್ಥ ಆಯ್ತಾ? ಇನ್ನೊಂದು ಏನಪ್ಪ ಅಂದರೆ ಜಿ ಕೆ ಪೇಪರ್ ನಾಳೆ ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ಡಿಸ್ಕಸ್ ಮಾಡೋಣ, ಅದನ್ನು ನಾನು ಸ್ವಲ್ಪ ಅನಲೈಸ್ ಮಾಡ್ತೀನಿ. ಅನಲೈಸ್ ಮಾಡಿಬಿಟ್ಟು ನಿಮ್ಮ ಜೊತೆ ಡಿಸ್ಕಸ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಎಲ್ರಿಗೂ ಒಳ್ಳೆಯದಾಗಲಿ, ಎಲ್ಲರೂ ತುಂಬ ಚೆನ್ನಾಗಿ ಓದಿ. ಹಾಗಾದರೆ ಇನ್ನೊಂದು ಏನಪ್ಪ ಅಂದರೆ ಇಲ್ಲಿ ಫೈನಲ್ ಇದರ ಸ್ಟ್ರಾಟಜಿ. ಹಾಗಾದರೆ ಅಪ್ಕಮಿಂಗ್ ಎಸ್ ಎಕ್ಸಾಮ್ಸ್ನಲ್ಲಿ ನಾವು SS ಯಾವ ರೀತಿ ಟ್ಯಾಕಲ್ ಮಾಡಬಹುದು ಅಂತಕ್ಕಂಥದ್ದನ್ನು ಅಪ್ಕಮಿಂಗ್ ವಿಡಿಯೋಸ್ನಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಯಾವ ರೀತಿ ಹೋದರೆ ನಮಗೆ ಒಂದು ಸಕ್ಸಸ್ ರೇಷ್ಯೋ ಜಾಸ್ತಿ ಸಿಗಬಹುದು, ಒಂದು ರೂಟ್ ಯಾವ ರೂಟ್ ಹಿಡಿಯಬೇಕು ನಾವು ಅಂತಕ್ಕಂಥದ್ದನ್ನು ನಾವು ಡಿಸ್ಕಸ್ ಮಾಡೋಣ. ಸೊ ಅರ್ಥ ಆಯ್ತಾ? ಸೊ ಮೀಟ್ ಆಗೋಣ ಹಾಗಾದರೆ ನೆಕ್ಸ್ಟ್ ಸೆಷನಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್ ಫ್ರೆಂಡ್ಸ್.